ಇನ್ನು ಸ್ಯಾಂಟ್ರೋ ರವಿ ಚಕ್ಕಳನ ದುರ್ಬಳಕೆ ಮಾಡಿಕೊಂಡಿರುವ ವಿಚಾರವಾಗಿ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಜೊತೆ ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಕರ್ನಾಟಕ ರಾಜ್ಯಾದ್ಯಂತ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಸ್ಯಾಂಟ್ರೋ ರವಿ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸ್ಯಾಂಟ್ರೋ ರವಿಯ ವಿರುದ್ಧ ಚೆಕ್ ಕಳತನದ ಮತ್ತೊಂದು ಕೇಸ್ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆ ಒಂದು ಕೇಸನ್ನ ಸ್ಯಾಂಟ್ರೋ ರವಿಯ ಎರಡನೇ ಪತ್ರಿ ಪತ್ನಿ ದೂರನ್ನ ಕೊಟ್ಟಿರುವಂತದ್ದು ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ನ ದಾಖಲು ಮಾಡಿದ್ದಾರೆ ಹಾಗಿದ್ರೆ ಚೆಕ್ ಕಳುವಾಗಿದ್ದು ಯಾವಾಗ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸೆಂಟ್ರೋ ರೂ ಅವರ ಎರಡನೇ ಪತ್ನಿ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಮೇಡಮ್ ಈಗ ಯಾವಾಗ ಚೆಕ್ ಕಳುವಾಗಿದ್ದು ಎಲ್ಲಿ ಹೋಗಿದ್ರು ನೀವು ಎಷ್ಟು ಚೆಕ್ ಇತ್ತು ನನಗೆ ಚೆಕ್ ಅವಶ್ಯಕತೆನೆ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಹೊಸ ತಿಂಗಳಲ್ಲಿ ನಿನ್ಗೆ ಓಡಾಡಕ್ಕೆ ಗಾಡಿ ಬೇಕು ಅಂದ್ಬಿಟ್ಟು ಇವರೇ ಚೆಕ್ ಬುಕ್ಕಿಗೆ ಗೆ ಒತ್ತಾಯ ಅಪ್ಲೈ ಮಾಡ್ಸಿರ್ತಾರೆ ಆದ ನಂತರ ನಾಲ್ಕು ಚೆಕ್ ಲೀವ್ಸ್ಗೆ ಇವರೇ ಸೈನ್ ಮಾಡಿಸಿರ್ತಾರೆ ಮಾಡ್ಸಾದ್ಮೇಲೆ ಆದ್ಮೇಲೆ ಈ ಚೆಕ್ ಬುಕ್ ನನ್ನ ಹತ್ರನೇ ಇರಲಿ ಗಂಡ ತಾನೇ ನನ್ನ ಹತ್ರ ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ಇವರೇ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ ಆದ್ರೆ ಇಪ್ಪತ್ತು ಇಪ್ಪತ್ತರಲ್ಲಿ ನಾನು ತುಂಬಾ ಬೇಡಿಕೆ ಇಟ್ಟಾಗ ಆ ಚೆಕ್ ನ ಕೊಡ್ತಾರೆ ಕೊಡಂಗ್ ಕೊಟ್ಬಿಟ್ಟು ಅವತ್ತಿನ ದಿನನೇ ಕಳ್ತನ ಕೂಡ ಆಗುತ್ತೆ ಆ ಅವಾಗ ನನಗೆ ಗೊತ್ತಿರ್ಲಿಲ್ಲ ಇವರೇ ಕಳ್ತನ ಮಾಡಿರೋದು ಅಂತ ಇವಾಗ ನೋಡಿದರೆ ಇಪ್ಪತ್ತೊಂದರಲ್ಲಿ ಆ ಚೆಕ್ ಕಳ್ತನ ಮಾಡಿಕೊಂಡು ಅವರೇ ಒಂದು ಚಿಕ್ ಲೀವ್ಸ್ಗೆ ಹತ್ತು ಲಕ್ಷ ಕೊಡಬೇಕಂತ ಕೋರ್ಟ್ಗೆ ಆಲ್ರೆಡಿ ಫೈಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ನನಗಿಲ್ಲ ಇವಾಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಆಗಿದಾಗ ನಮ್ಮ ಪರ ಇರೋ ವಕೀಲರು ಈ ಥರ ಆಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಆದ ನಂತರ ಇವರು ಜೆ ಸಿಲಿರುವಾಗ ನಾನು ಬಂದು ಅಲ್ಲೂ ಕೂಡ ನಿನ್ನ ಚೆಕ್ ಚೆಕ್ ಲೀವ್ಸ್ಗಳು ಇನ್ನೂ ನನ್ನ ಹತ್ರ ಇದೆ ಕಳ್ತನ ಮಾಡಿಸಿದ್ದು ನಾನೇ ಆ ಚೆಕ್ ಲೀವ್ಸ್ನ ಇಟ್ಕೊಂಡು ಮತ್ತೆ ಚೆಕ್ ಬೌನ್ಸ್ ಮಾಡಿಸ್ತೀನಿ ಅಂತ ಧಮ್ಕಿ ಬೇರೆ ಹಾಕಿದ್ದಾರೆ ಸೊ ಆದ್ರಿಂದ ಇವಾಗ ಅವ್ರ ಮೇಲೆ ಕಳ್ತನ ಅಪ್ಪ ಚೆಕ್ ಕಳ್ತನ ಮಾಡಿರು ಅಂತಂದು ಫೈಲ್ ಮಾಡಿದೀನಿ ಆಗಿದ್ದು ಚೆಕ್ ಆಗಿದ್ದು ಯಾವಾಗ ನಿಮ್ ಜೊತೆ ಯಾರ್ಯಾರು ನೀವು ಕಳ್ತನ ಆದರೂ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ ಕಳ್ತನ ಆಗಿದ್ದು ಇವರು ನನ್ನ ಚೆಕ್ ಬುಕ್ ಆಲ್ರೆಡಿ ಇವ್ರ ಹತ್ರನೇ ಇತ್ತು ಅದನ್ನ ನಾನು ಕೇಳಿದ್ದೆ ಸರಿ ಕೊಡ್ತೀನಿ ಅಂತ ಹೇಳಿದ್ರು ನಾವು ಮಾರುಕಟ್ಟೆಗೆ ಹೋಗಿದ್ವಿ ಆ ದಿನ ಇವರು ದೇವರಾಜರಸ್ ಮಾರುಕಟ್ಟೆಗೆ ಹೋಗಿದ್ವಿ ವೆಜಿಟೇಬಲ್ಸ್ ಥರಕ್ಕೆ ಆವಾಗ ಇವರು ಕೂಡ ಬಂದಿದ್ದರು ತೊಗೊಂಡು ನಿನ್ನ ಚೆಕ್ ಬುಕ್ಕು ಮತ್ತು ಪಾಸ್ಬುಕ್ ಅಂತ ನಾನು ಅದು ಓಪನ್ ಕೂಡ ಮಾಡಲಿಲ್ಲ ಅದೇ ರೀತಿ ನನ್ನ ಜೊತೆ ಸ್ವಲ್ಪ ಸಮಯ ಕಳೆದ್ರು ಆನಂತರ ಸರಿ ನೀವು ಹೊರಡಿ ಅಂದ್ಬಿಟ್ಟು ಇವ್ರು ಅಲ್ಲೇ ಇದ್ದರು ಐದು ನಿಮಿಷ ನನ್ನ ಸ್ನೇಹಿತ ಬರ್ತಾರೆ ಅಂದ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ಹೊರಟುಬಿಟ್ಟು ಆವಾಗ ಇವ್ರ ಪ್ಲ್ಯಾನ್ ನಮಗೆ ಗೊತ್ತಿರಲಿಲ್ಲ ಚೆಕ್ ಬುಕ್ಕು ಮತ್ತು ನಾವು ಡಿಕ್ಕಿಲಿಟ್ಟೆ ನಾನು ನನ್ನ ಸ್ಕೂಟರ್ ಡಿಕ್ಕಿಲಿಟ್ಟೆ ಚೆಕ್ ಬುಕ್ ಮತ್ತು ಪಾಸ್ಬುಕ್ಕು ನನ್ನ ಪಾಡಿಗೆ ನಾನು ನಮ್ಮ ತಂದೆ ಮಾರುಕಟ್ಟೆಗೆ ಹೋದ್ವಿ ತರಕಾರಿ ಥರಕ್ಕೆ ತದನಂತರ ನಾವು ಮನೆಗೆ ಬಂದು ನೋಡ್ತೀವಿ ಚೆಕ್ ಬುಕ್ ಕಾಣೆ ಆಗಿದೆ ಆವಾಗ ಗೊತ್ತಾಗ್ಲಿಲ್ಲ ಇವರೇ ಕಳ್ತನ ಮಾಡಿಸಿರೋದು ಅಂತ ಇವಾಗ ಬಂದ್ ನೋಡಿದ್ರೆ ಇವ್ರು ಆ ಚೆಕ್ ಲೀವ್ಸ್ ನ ಬಳಸ್ಕೊಂಡು ನನ್ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕ್ತಾ ಇದ್ದಾರೆ ಸೊ ಅವ್ರ ಮೇಲೆ ಇವಾಗ ದೂರನ್ನ ದಾಖಲಿಸಿದ್ದೀನಿ ಹತ್ತು ಲಕ್ಷಕ್ಕೆ ಚೆಕ್ ಕೂಡ ಕೊಟ್ಟಿದ್ರು ಅಂತೇಳಿ ಆರೋಪವನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನೀವು ಹೋಗಿದ್ರ ಅದೇ ಚೆಕ್ ಬಳಸಿ ಈಗ ಕಂಪ್ಲೇಂಟ್ ಕೊಟ್ಟಿರೋದಂತ ಅವ್ರು ಏನು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅವ್ರ ಜೊತೆ ಮದುವೆ ಆಗಿದೆ ಅದಾದ ನಂತರ ಅದು ಗಾಡಿ ತೊಗೊಡ್ತೀನಿ ಅಂತ ಅವರೇ ಚೆಕ್ ಬುಕ್ ಈಸ್ಕೊಂಡು ಅವರೇ ಚೆಕ್ಲೀಸು ಸೈನ್ ಮಾಡಿರೋ ಚೆಕ್ಲೀಸು ಚೆಕ್ ವಿತ್ ಪಾಸ್ ಚೆಕ್ ಬುಕ್ ಅವ್ರ ಹತ್ರನೇ ಇತ್ತು ಆವಾಗ ಈ ಥರವೆಲ್ಲ ಮಾಡಿರೋಂಥದ್ದು ಈ ವ್ಯಕ್ತಿ ಹತ್ತು ಲಕ್ಷ ಮೊದಲೇ ಅವರಿಗೆ ಡಿಮ್ಯಾಂಡ್ ಮಾಡಿದರು ಅದು ಕೂಡ ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಸೇಡನ್ನ ಈ ಥರ ತೀರಿಸ್ಕೊಂಡಿದ್ದಾರೆ ಅವ್ರ ಹತ್ರ ಯಾವ ದುಡ್ಡು ಈಸ್ಕೊಂಡಿಲ್ಲ ಅವ್ರಿಗೂ ನಮಗೂ ಮುಂಚೆಯಿಂದ ಏನೂ ಪರಿಚಯ ಇರಲಿಲ್ಲ ನಾವು ಅದೇಕೆ ಹತ್ತು ಲಕ್ಷ ಈಸ್ಕೊಳಕ್ಕೆ ಅದನ್ನೇ ಅದೇ ಈಸ್ಕೊಳಕ್ ಸಾಧ್ಯ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅಕ್ಕನ ಮದುವೆ ಬಂದ್ಬಿಟ್ಟು ಅವ್ರ ಹತ್ರ ಹೇಗೆ ಹೋಗಿಸ್ಕೊಳಕ್ಕಾಗುತ್ತೆ ಈಗ ಅವರ ವಕೀಲರು ಹೇಳ್ತಾರೆ ಸ್ಯಾಂಟ್ರೋ ರವಿಯ ಅವರ ಆಡಿಯೋ ಅದು ಅಲ್ವೇ ಅಲ್ಲ ಅವರು ಫೈನಾನ್ಸಿಯರ್ ಮಾಡ್ತಾ ಇದ್ರು ಅಂತೇಳಿ ಸ್ಯಾಂಟ್ರೋ ರವಿ ಪರ ವಕೀಲರು ಹೇಳ್ತಾರೆ ಇದಂತೂ ಒಡನಾಡಿಯವರ ಜೊತೆಗೆ ಮಹಿಳೆ ಸೇರಿಸಿ ಸ್ಟಾಟರ್ಜಿಯನ್ನ ಮಾಡ್ತಿದ್ದಾರೆ ನನ್ನ ಕಕ್ಷಿದಾರರ ಪರ ಅಂತೇಳಿ ಅವರ ವಕೀಲರು ಹೇಳುವಂಥದ್ದು ವಕೀಲರು ಅವ್ರ ಪರ ಆದ್ರೆ ಅದಕ್ಕೋಸ್ಕರನೇ ತನಿಖೆ ಮಾಡೋಕ್ಕೇ ಪೊಲೀಸ್ ಅವರು ಇರೋದು ಅವ್ರು ತನಿಖೆ ಮಾಡ್ತಾರೆ ಯಾರು ವಾಯ್ಸ್ ಯಾರದು ವಾಯ್ಸ್ ಅಲ್ಲ ಅಂತ ಅವರೇ ಇನ್ವೆಸ್ಟಿಗೇಷನ್ ಅಲ್ಲಿ ರಿಪೋರ್ಟ್ ಕೊಡ್ತಾರೆ ಸಿಐಡಿ ಸಿ ಐ ಡಿಗೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿದೆ ಇದರಲ್ಲಿ ಸಿ ಅಲ್ಲಿ ನಿಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆಯಾ ಸಿ ಐ ಡಿ ಅವರು ಕೇಳುವಂಥ ದಾಖಲೆಗಳನ್ನ ಕೊಡೋದಕ್ಕೆ ನಿಮ್ಮ ಹತ್ರ ದಾಖಲೆಗಳು ರೆಡಿ ಇದೆಯಾ ಅಂತ ಇವಾಗ ನನ್ನ ಅಲ್ಲಿ ಎಫ್ ಐ ಆರ್ ಅಲ್ಲಿ ಏನ್ ದಾಖಲೆ ಮಾಡಿದೆ ಅದಕ್ಕೆಲ್ಲ ಪೂರಕವಾದ ದಾಖಲಾತಿಗಳು ನನ್ನ ಹತ್ರ ಇದೆ ಸಿ ಐ ಡಿ ಅವ್ರು ಕೇಳಿದ್ರೆ ಅವ್ರಿಗೂ ಕೂಡ ಸಲ್ಲಿಸ್ತೀನಿ ನನಗೂ ಇದು ಮೊದಲನೇ ಅನುಭವ ಅವರು ತನಿಖೆ ಮಾಡಲಿ ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ ಏನಾದರೂ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೇಳಿದ್ರೆ ಅದಕ್ಕೂ ಕೂಡ ಸಲ್ಲಿಸ್ತೀನಿ ಇದಿಷ್ಟು ಸಂತ್ರಸ್ತೆಯ ಮಾತು ಚೆಕ್ ಬುಕ್ ಕೊಟ್ಟು ನಾಟಕವಾಡಿ ತಾವೇ ಆ ಒಂದು ಚೆಕ್ ಬುಕ್ ಕಳತನ ಮಾಡಿಸಿ ಈ ರೀತಿ ನನ್ನ ಮೇಲೆ ಸುಳ್ಳು ದಾಖಲೆಯನ್ನ ಸುಳ್ಳು ಆರೋಪವನ್ನ ಹೊರಿಸ್ತಿದ್ದಾರೆ ಸಿ ಐ ಡಿ ತನಿಖೆಯಿಂದ ಎಲ್ಲವೂ ಕೂಡ ಬಟಾ ಬಯಲಾಗಿದೆ ಅನ್ನೋದು ಸಂತ್ರಸ್ತೆಯ ಮಾತು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ